ವಾಕ್ಯವನ್ನು ಕೇಳುತ್ತಾ ಇದ್ದೀಯ ಅಯ್ಯ ಅಧಿಕಾಯ. ನೀನು ರಾಮನೆಂದು ಭಾವಿಸಿದರೆ ನಾನು ರಾಮ ಅದಲ್ಲ, ನಾನು ಲಕ್ಷ್ಮಣನೆಂದು ಭಾವಿಸಿಕೊಂಡರೆ ನಾನೇ ಲಕ್ಷ್ಮಣ. ನಿನ್ನ ಮನದಲ್ಲಿ ಯಾವ ಭಕ್ತಿ ಉಂಟೋ ಹಾರಿಕೆಯ ಉತ್ತರ ನನಗೆ ಬೇಡ ಹುಡುಗ. ಮತ್ತೆ ನಾನು ತಿರುಗಿಸಿ ಕೇಳ, ಏನು ನೀನು ಸೀತೆಗೆ ಏನಾಗಬೇಕು ಅಂತ? ನಾನು ಸೀತೆಗೆ ಏನಾಗಬೇಕು ಎನ್ನುವ ಹಾಗೆ ನಿನ್ನ ಮನದಲ್ಲಿ ಯಾವ ರೀತಿಯಾಗಿ ಮೂಡ್ತದೋ ಅದೇ ನಾನು. ಯಾರಾದ್ರೂ
ಪ್ರಯೋಜನವನ್ನು ಕೊಡ್ತಾ ಇಲ್ಲ. ಹಾಗಾದ್ರೆ ನಾವು ಕಲಿತದ್ದು ಸುಳ್ಳೇ? ಕಲಿತದ್ದು ಸುಳ್ಳಲ್ಲ. ಇವರ ಎದುರು ನಡೆಯುವುದಿಲ್ಲ, ನಡೆಯುವುದಿಲ್ಲ ಅಂತಾದ್ರೆ ನಮಗೆ ಇನ್ನು ನಡೆಯಿಲ್ಲ ಅಂತ ಅರ್ಥ. ಒಳಗಿನ ಮನಸ್ಸು ನಗುತ್ತಾ ಉಂಟು. ಹೊರಗಿನಿಂದ ಕಾಣುವವರಿಗೆ ಅದು ಕಾಣಲಿಕ್ಕಿಲ್ಲ. ಯಾಕೆ ಒಳಗಿನದ್ದು ನಗುವುದು? ನಮ್ಮ ತಾಯ್ತು ನಾವು ಕಳಚಿಕೊಳ್ಳುವ ಸಂದರ್ಭ ಬಂತು. ತಲೆಯಿಂದ ಕಾಲಿನವರೆಗೆ ಕಟ್ಟಿಕೊಂಡದ್ದುಂಟಲ್ಲ, ಅದೆಲ್ಲ ಬಿಡಿಸಿಕೊಳ್ಳುವುದಕ್ಕೆ ಒಂದು ಕಾಲ ಬಂತು ಎನ್ನುವುದರಿಂದ ಒಳ ಮನಸ್ಸು ನಗುವುದು. ಹಾಗಾದ್ರೆ ಇವ ಯಾರು? ನಾವು ಯೋಚನೆ ಮಾಡಿದಾಗ ನಮಗೊಂದು ಉತ್ತರ ಸಿಗ್ತದೆ. ಏನು? ಇವ ಹರಿವಂಶಜ, ಇವ ಅನಂತನಂಶಜ. ಅನಂತ ಅಂತ ಹೇಳಿದ್ರೆ ಲಕ್ಷ್ಮಣನಿಗೂ ಅನ್ವಯವಾಗ್ತದೆ, ರಾಮನಿಗೂ ಅನ್ವಯವಾಗ್ತದೆ. ಅನಂತ ಅನಂತ ಅದು ರಾಮ, ಅನಂತನಂಶ ಶೇಷಾವತಾರ ಅದು ಇಬ್ಬರಿಗೂ ಆಗ್ತದೆ. ಆದರೆ ಅಂತರಂಗ ಬಹಿರಂಗ ಶುದ್ಧವನ್ನು ಇರಿಸಿಕೊಂಡು ಇವರನ್ನೇ ಉದ್ದೇಶಿಸಿ ಮಾತಾಡಬೇಕು ಅಂತ ಅನ್ನಿಸ್ತದೆ. ಆದ್ದರಿಂದ ಸರಳವಾಗಿ ಪೂಜಿಸುವುದಕ್ಕಿದ್ದೇನೆ.
ಆವಾಹಿಸುವುದು ದೇವರನ್ನು ಕರೆಯುವುದು ಎನ್ನುವುದಕ್ಕೊಂದು ಶರ, ದೇವರನ್ನು ಮನೆ ಇಟ್ಟು ಸ್ಥಾಪಿಸುವುದಕ್ಕೆ ಮತ್ತೊಂದು ಶರ, ನಿನ್ನನ್ನೇ ಅಲಂಕರಿಸುವುದಕ್ಕೆ ಮಗದೊಂದು ಶರ, ನಿನಗೆ ಬೇಕಾದಂತ ಧೂಪ ದೀಪ ನೈವೇದ್ಯ ಅರ್ಚನ ವಂದನ ಹೀಗೆಲ್ಲ ಹೀಗೆಲ್ಲ ಪೂಜಿಸುತ್ತಾ ಪೂಜಿಸುತ್ತಾ ಶರಗಳನ್ನು ಎಸೆಯುತ್ತಾ ಎಸೆಯುತ್ತಾ ಹೋದನಾದರೆ ಎಷ್ಟಾಗ್ತದೆ?
ಅಂತಹ ರಕ್ಕಸನಿಗಾದ್ರೂ ಪೆಟ್ಟು ಬಿದ್ದ ಮೇಲೆ ಗೊತ್ತಾಯ್ತು
ಜೀವನದಲ್ಲಿ ನಮ್ಮ ಅಪ್ಪಯ್ಯ ಪೆಟ್ಟು ತಿಂದದ್ದು ಕಡಿಮೆಯ ಬದುಕಿನ ಅನುಭವದ ಪೆಟ್ಟು ನಾ ಹೇಳಿ ಅವರ ತಲೆಯನ್ನು ಅವರೇ ಕಡ್ಕೊಂಡು ಪೂಜೆ ಮಾಡಿದ್ದಾರೆ, ಅವರ ಕೈಯನ್ನು ಅವರೇ ತುಂಡರಿಸಿಕೊಂಡು ಪೂಜೆ ಮಾಡಿದ್ದಾರೆ, ಅವರ ಕರುಳನ್ನು ಅವರೇ ತೆಗೆದಿದ್ದಾರೆ. ಸಾಮಗಾರದಲ್ಲಿ ಮೆಚ್ಚಿಸಿದಂತಹ ನಿಜವಾದ ಸಾಮಗ ನಮ್ಮ ಅಪ್ಪ ಅಂತವರಿಗೆ ಗೊತ್ತಿಲ್ವ? ಹಾಗಾದ್ರೆ ಇದಕ್ಕೆಲ್ಲ ಅರ್ಥ ಏನು? ಮುಗಿಯಿತು, ಆಯಿತು, ಆಯಿತು. ವೈದ್ಯರನ್ನು ಕಾಡಿಬೇಡಿ, ಅವ ಕೈಕಾಲು ಹಿಡಿತಾನೆ, ನನ್ನನ್ನು ಕಳಿಸಿ ಅಂತ. ಅದಕ್ಕೆ ದಯಾ ಮರಣ ಭಿಕ್ಷೆ ನಾ ಕೇಳ್ತಾ ಇರುವುದೇ. ನಮಗೆ ಬದುಕಿಲ್ಲ,
ನಾವು ಬದುಕಿದ್ರೂ ಉಳಿದಷ್ಟು ದಿವಸ ಕಣ್ಣೀರೇ ಸುರಿಸಬೇಕು. ಆದ್ದರಿಂದ ಈ ನೋವಿನಿಂದ ಒಂದು ಬಿಡುಗಡೆ ಮಾಡುವಂತ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇರು. ನಮಗೊಂದು ಮರಣ ಭಿಕ್ಷೆಯನ್ನು ಕೊಡಲಾರೆಯ, ಒಂದು ದಯ ಕೇಳುವುದೇ ಇಲ್ಲ. ನಮ್ಗೆ ಅರ್ಥ ಆಗ್ತದೆ, ಸೂರ್ಯವಂಶದವರ ಕ್ರಮವೇ ಹಾಗೆ, ಅವರ ಮೇಲೆ ಕೈ ಮಾಡದೆ ಯಾರಿಗೂ ಅವರು ಕೈ ಎತ್ತಲಿಕ್ಕೆ. ಹಾಗಾದ್ರೆ ಹೇಗೆ? ಬ್ರಹ್ಮಾಸ್ತ್ರವನ್ನು ತೆಗೆದು